ಇದು ಒಂದು 25-30 ರೇಂಜ್ ಕೊಡ್ತೀವಿ ಸರ್. 1.5 ಲಕ್ಷ ಹೇಳ್ತಾ ಇದ್ದಾರೆ ಪಾರ್ಟಿ, ನೀವು ಕೊಡ್ಬೋದು ಸರ್ ಒಂದು 30-35 ರೇಂಜ್ ರೇಟ್. ಯೂಟ್ಯೂಬ್ ಆಫರ್ ಅಂತ ಹೇಳ್ಬಿಡಿ, ಡೈರೆಕ್ಟ್ ಆಗಿ ಬಂದು ಎತ್ಕೊಂಡು ಹೋಗೋದು. ಪಾರ್ಟಿ ಹೇಳ್ತಾರೆ 1 ಲಕ್ಷ ಹೇಳ್ತಾರೆ, ಒಂದು 90 ರೇಂಜ್ ಕೊಡಿಸಿ. ಹಾಯ್ ಫ್ರೆಂಡ್ಸ್, ಕಾರ್ಸ್ವರ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ಕಿರಣ್. ಲಾಸ್ಟ್ ವಿಡಿಯೋನ ನಾವು ಗೊರಗುಂಟೆಪಾಳ್ಯದಲ್ಲಿರೋ ಪ್ರುಡೆಂಟ್ ಕಾರ್ಸ್ನಿಂದ ಮಾಡಿದ್ವಿ. ಲಾಸ್ಟ್ ವಿಡಿಯೋಲ್ಲಿ ಹೆಚ್ಚು ಕಡಿಮೆ ಸುಮಾರು 25 ಗಾಡಿಗಳನ್ನ ನಾವು ನಿಮಗೆ ತೋರಿಸಿದ್ವಿ. ಅದರ ಪಾರ್ಟ್ 2 ವಿಡಿಯೋ ಇವತ್ತು ನಿಮಗೆ ಕಂಟಿನ್ಯೂ ಆಗ್ತಾ ಇದೆ. ಈ ವಿಡಿಯೋದಲ್ಲೂ ಸಾಕಷ್ಟು ಲೋ ಬಜೆಟ್ ಗಾಡಿಗಳು, ಹಾಗೆ ಒಂದು ಮಿಡಲ್ ಸೆಗ್ಮೆಂಟ್ ಗಾಡಿಗಳೆಲ್ಲ ಇದೆ. ಆ್ಯಂಡ್ ಆಲ್ಸೋ ಈ ವಿಡಿಯೋದಲ್ಲಿ ಒಂದು ಪುಟ್ಟ ಪ್ರೀಮಿಯರ್ ಪದ್ಮಿನಿ ಇದೆ. ಈ ಎಲ್ಲ ಗಾಡಿಗಳ ಡೀಟೇಲ್ಸ್ನ ಕಂಪ್ಲೀಟಾಗಿ ತೋರೋಣ. ಈ ಎಲ್ಲ ಗಾಡಿಗಳ ಡೀಟೇಲ್ಸ್ನ ನಮಗೆ ಇವತ್ತು ಮತ್ತೊಮ್ಮೆ ಕೊಡೋದಕ್ಕೆ ನಟರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಬನ್ನಿ, ನಟರಾಜ್ ಅವ್ರನ್ನ ಮೊದಲು ಚಾನಲ್ಗೆ ವೆಲ್ಕಮ್ ಮಾಡೋಣ. ಸರ್, ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ. ನಿಮಗೆ ಗಾಡಿಗಳ ಇವತ್ತಿನ ವಿಡಿಯೋದಲ್ಲಿ ಗಾಡಿಗಳು ಯಾವ ರೇಂಜಿಂದ ಸ್ಟಾರ್ಟ್ ಆಗಿ ಯಾವ ರೇಂಜಿಗೆ ಎಂಡ್ ಆಗ್ತಿದೆ? ಇವತ್ತಿಂದ ಒಂದು 1.5 ರಿಂದ 1.8 ಲಕ್ಷವರೆಗೂ ಇದೆ ಸರ್. 1.5 ಲಕ್ಷದಿಂದ 8 ಲಕ್ಷದ ಗಂಟೆ ಇವತ್ತಿನ ವಿಡಿಯೋದಲ್ಲಿ ಗಾಡಿಗಳಿದೆ. ಸೊ ತಡ ಮಾಡದೆ ಈಗ ಡೀಟೇಲ್ಸ್ ಸ್ಟಾರ್ಟ್ ಮಾಡಿ, ಕೊನೆಗೆ ನಾವು ಲೋನ್ ವಿಚಾರನ ಮಾತಾಡೋಣ. ಆಯ್ತು ಸರ್. ಮೊದಲಿಗೆ ನಮ್ಮ ಮುಂದೆ ಒಂದು ಅಸೆಂಟ್ ಕಾಣಿಸ್ತಾ ಇದೆ, ಬಟ್ ಇದು ಹಳೆ ಗಾಡಿ. ಯಾವ ಮಾಡೆಲ್ ಸರ್? ಇದು 2004 ಸರ್. 4 ಓನರ್. 1.5 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೌದೌದು. ಗಾಡಿನಲ್ಲಿ ಪೇಂಟು ಹಿಂದ್ಗಡೆ ಸ್ವಲ್ಪ ಹಿಂದ್ಗಡೆ ಪೇಂಟ್ ಎಲ್ಲ ಸ್ವಲ್ಪ ಇದಾಗಿದೆ. ಹೌದು ಸರ್, ಮಾಡಿಸ್ಕೋಬೇಕು. ಗಾಡಿ ಎಷ್ಟು ರನ್ ಆಗಿದೆ ಸರ್? ಇದು 1 ಲಕ್ಷ ಚಿಲ್ಲರೆ ಓಡಿದೆ ಸರ್. 1 ಲಕ್ಷ ಚಿಲ್ಲರೆ ಓಡಿದೆ ಗಾಡಿ. 4th ಓನರ್ ಗಾಡಿ ಇದು. ಫೀಚರ್ ಎಲ್ಲ ಏನೇನಿದೆ ಸರ್ ಗಾಡಿನಲ್ಲಿ? ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಇದೆ ಸರ್. ಎಸಿ ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋಸ್ ಇದೆ. ಮ್ಯಾಗ್ ವೀಲ್ ಅವ್ರು ಹಾಕ್ಸ್ಕೊಂಡಿದ್ದಾರೆ ಸರ್? ಹೌದು, ಎಕ್ಸ್ಟ್ರಾ ಮ್ಯಾಗ್ ವೀಲು. ಕಸ್ಟಮರ್ ಯಾರೋ ಹಳೆ ಕಸ್ಟಮರ್ ಹಾಕ್ಸ್ಕೊಂಡಿದ್ದಾರೆ. ಹೌದು. ಗಾಡಿ ಏನು ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 1.5 ಲಕ್ಷ ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 1.5 ಲಕ್ಷ ಹೇಳ್ತಾ ಇದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿನಲ್ಲಿ ಸ್ವಲ್ಪ ಲೈಟಾಗಿ ಸ್ಕ್ರ್ಯಾಚಸ್ ಇದೆ. ಇವಾಗ ಒಂದು ಫೈನಲ್ ರೇಟ್ ಏನು ಕೊಡ್ಬೋದು ಸರ್? ಎಲ್ಲ ಇದೆ, ಮಾಡಿಸ್ಕೋಬೇಕು. ಇದು ಒಂದು 1.25-30 ರೇಂಜ್ ಕೊಡ್ತೀವಿ ಸರ್. 1.25-30 ರೇಂಜಿಗೆಲ್ಲ ಗಾಡಿ ಮಾಡ್ಕೊಡ್ತೀರಾ? ಮಾಡ್ಕೊಡಿ. ನೆಕ್ಸ್ಟು ನಮ್ಮ ಮುಂದೆ ಒಂದು ಇನೋವಾ ಇದೆ. ಇನೋವಾ ಯಾವ ಮಾಡೆಲ್ ಸರ್? ಇದು 2007 ಸರ್, ಸೆಕೆಂಡ್ ಓನರು. ಎಲ್ಲೋ ಬೋರ್ಡ್ ಇನೋವಾ ಇದು, ವೈಟ್ ಬೋರ್ಡ್ ಅಲ್ಲ. ಎಲ್ಲೋ ಬೋರ್ಡ್. ಗಾಡಿ ಎಷ್ಟು ಚೆನ್ನಾಗಿದೆ ಸರ್ ಇದು? ಇದು 2 ಚಿಲ್ಲರೆ ಓಡಿದೆ ಸರ್. 2 ಚಿಲ್ಲರೆ ಓಡಿದೆ. 2007 ಮಾಡಲ್ಲ, ಮಿಡ್ಲ್ ವರ್ಷನ್ ಸರ್. ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ, ಡಿಫಾಗರ್, ವೈಫರ್ ಬರುತ್ತೆ. ಜಿ ವರ್ಷನ್ ಸರ್ ಇದು. ಜಿ ವೇರಿಯಂಟು, 2.5 ಲೀಟ್ರ್ ಡೀಸೆಲ್ ಇಂಜಿನ್. ಹೌದು. ಏನೇನು ಫೀಚರ್ ಇದೆ ಸರ್ ಗಾಡಿನಲ್ಲಿ? ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ರೂಫ್ ಎಸಿ ಎಲ್ಲ ಬರ್ತದೆ. ರೂಫ್ ಎಸಿ ಎಲ್ಲ ಚೆನ್ನಾಗಿದೆ ಗಾಡಿ. ಗಾಡಿ ಇಂಟೀರಿಯರ್ ಅಂತೂ ಚೆನ್ನಾಗಿದೆ. ಸೀಟ್ಸ್ ಎಲ್ಲ ಬೇಕಾದ್ರೆ ನೋಡ್ಕೊಂಬಿಡಿ ಒಂದ್ಸಲ. ಸಿಸ್ಟಮ್ ಇದೆ. ಇದು ಎಲ್ಲೋ ಬೋರ್ಡ್ ಅವರಿಗೇನೆ ಉಪಯೋಗ ಜಾಸ್ತಿ. ಯಾರಾದರೂ ಎಲ್ಲೋ ಬೋರ್ಡ್ ಇನೋವಾ ಟ್ರೈ ಮಾಡೋದಾದ್ರೆ ಇಲ್ಲಿ ನೋಡ್ಬೋದು. ಸೊ ಏನು ಹೇಳ್ತಾ ಇದ್ರಿ ಸರ್ ಇದ್ರದ್ದು ರೇಟು? 275 ಹೇಳ್ತಾರೆ ಸರ್. ಇನ್ಶೂರೆನ್ಸು, ಎಫ್ ಸಿ ಎಲ್ಲ ಕಟ್ಸ್ಕೋಬೇಕು ಸರ್. ಇನ್ಶೂರೆನ್ಸು, ಎಫ್ ಸಿ ಎಲ್ಲ ಲ್ಯಾಪ್ ಆಗಿದೆ. ಲ್ಯಾಪ್ಸ್ ಆಗಿದೆ. ಇನ್ಶೂರೆನ್ಸ್ ಮಾಡ್ಸ್ಕೋಬೇಕು. 275 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟು ಒಂದು ಓಮ್ನಿ ಇದೆ. ಎಲ್ಲ ಬೋರ್ಡ್ ಕಾರ್ಗೋ ಸರ್ ಇದು. ಓಕೆ, ಲಗೇಜ್ ಹೊಡಿಯೋಕ್ಕೋಸ್ಕರ ಕಾರ್ಗೋ ಓನ್ ಮಾಡಿದ್ದಾರೆ. 2012 50,000 ಓಡಿದೆ. ಸಿಂಗಲ್ ಓನರು. ಇನ್ಶೂರೆನ್ಸ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್. 1.5 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 1.5 ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಕಾರ್ಗೋ ಅಂದ್ರೆ ಲೈಕ್ ಲಗೇಜ್ ಇಟ್ಕೊಂಡು ಓಡಾಡೋರಿಗೆ ಅದಕ್ಕೆ ಇದಕ್ಕೆ ಆಗುತ್ತೆ. ಸೊ ನನಗೆ ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯ ಆದವರೊಬ್ರು ಕೇಳ್ತಾ ಇದ್ರು, ಅವ್ರಿಗೆ ಈ ಗಾಡಿ ಫೋಟೋ ತೆಗೆದು ಕಳಿಸ್ಕೊಡ್ತೀನಿ. ಕೊಡಿ ಸರ್, ಮಾಡಿ ಕೊಡ್ತೀನಿ. ಈಗ ಅವ್ರಿಗೆ ಕೊಡೋದಾದ್ರೆ ಏನ್ ಪ್ರೈಸ್ ಅಲ್ಲಿ ಕೊಡ್ತೀರಿ? 1.5 ಲಕ್ಷ ಹೇಳ್ತಾ ಇದ್ದಾರೆ ಪಾರ್ಟಿ. ಕೊಡ್ಬೋದು ಸರ್ ಒಂದು 30-35 ರೇಂಜ್. ನನ್ನ ಫ್ರೆಂಡ್ ಆದ್ರೆ ಯಾವ ರೇಟ್ ಹಾಕ್ಸ್ಕೊಡ್ತೀರಾ? ಒಂದು ಫೈನಲ್ ಕಮ್ಮಿ ಮಾಡ್ಸನ್ ಸರ್, ಪಾರ್ಟಿ ಕೇಳಬೇಕು, ಹಾಕ್ಸ್ಕೊಡ್ತೀವಿ. ಒಂದು ರೇಟ್ ಹೇಳ್ತೀರಾ? ಒಂದು 30-35 ರೇಂಜ್ ಕೊಡ್ಬೋದು ಸರ್. 1.30-1.35 ಮಾಡಿಸ್ಕೊಡ್ತೀವಿ. ಮಾಡಿಸ್ಕೊಡ್ತೀವಿ. ಓಕೆ. ನೆಕ್ಸ್ಟ್ ಒಂದು ಟೊಯೋಟಾ ಇಟಿಎಸ್ ಇದೆ. ಯಾವ ಮಾಡೆಲ್ ಸರ್ ಇದು? 2018 ಸರ್, ಸಿಂಗಲ್ ಓನರು. ಬರೀ 6,000 ಓಡಿದೆ. ಓಕೆ, ಬರೀ 6,000 ಓಡಿದೆ. ಅಂದ್ರೆ ಏನು, ಲಾಕ್ಡೌನ್ ಟೈಮಲ್ಲಿ ಗಾಡಿ ಫುಲ್ ನಿಂತಿದೆ? ಎಷ್ಟು ಟೈಮ್ ಆಯ್ತು ಸರ್ ನಿಮ್ಮ? 18 ಮಾಡಲ ಸರ್ ಇದು. ಇದು ತಗೊಂಡ್ಬಿಟ್ಟು ತಂದ್ಬಿಟ್ಟಿದ್ದಾರೆ ಪಾರ್ಟಿ. 18 ಬರೀ 6,000, 6,000 ಓಡಿದೆ. ಓಕೆ, ಎಲ್ಲೂ ಸ್ಕ್ರಾಚಸ್ ಇಲ್ಲ, ಏನಿಲ್ಲ. ಶೋರೂಮ್ ಮೇಂಟೆನೆನ್ಸು ಎಲ್ಲ ಅಪ್ ಟು ಎಲ್ಲ ರನ್ನಿಂಗ್ ಇದೆ. ಇನ್ಶೂರೆನ್ಸ್, ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದೆ. ವೇರಿಯಂಟ್ ಯಾವ ಸರ್ ಗಾಡಿದು? ಜಿ ಡಿ ವೇರಿಯಂಟ. ಸೊ ಏನು ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಇದನ್ನ? ಸರ್ ಇದು 8 ಲ್ಯಾಕ್ಸ್ ಹೇಳ್ತಾರೆ, ಸ್ವಲ್ಪ ಇಸ್ಕೋಣ. 8 ಲ್ಯಾಕ್ಸು. ಶೋರೂಮ್ ಪ್ರೈಸ್ ಎಷ್ಟಿರ್ಬೋದು ಸರ್ ಸೇಮ್ ವೇರಿಯಂಟ್? 60 ಸರ್. ಓಕೆ, ಈಗ ನೆಗೋಸಿಯೇಷನ್ ಅಂತ ಏನಾದರೂ ಬಂದು ಕೊನೆಗೆ ಒಂದು ರೇಟ್ ಕೊಡೋದಾದ್ರೆ ಸರ್? 1.5 ಕೊಡ್ಬೋದು ಸರ್. 7.5ಗೆಲ್ಲ ಮಾಡಿಕೊಡ್ತಾರೆ. ನೆಕ್ಸ್ಟ್ ಒಂದು ಹೋಂಡಾ ಸಿಟಿ ಇದೆ. ಯಾವ ಮಾಡೆಲ್ ಸರ್ ಇದು? ಇದು 2007 ಸರ್. 2007. ಗಾಡಿ ಎಷ್ಟು ಚೆನ್ನಾಗಿದೆ ಸರ್ ಇದು? 69 ಏನೋ ಹೊಡಿದೆ ಸರ್. ಓನರ್ಶಿಪ್? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರು. ಗಾಡಿ ಫ್ಯೂಲ್ ಆಪ್ಷನ್ನು? ಪೆಟ್ರೋಲ್ ಸರ್. ಪೆಟ್ರೋಲು. ಫೀಚರ್ ಏನೇನಿದೆ ಸರ್? ಎಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡಿಫಾಗರ್ ಇದೆ. ಏನು ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಗಾಡಿ ಇದು? ಇದು 2.5 ಹೇಳ್ತಾರೆ ಸರ್, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2.5 ಲಕ್ಷ ಹೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ರನ್ ಎಷ್ಟಾಗಿದೆ ಸರ್ ಇದು?
ಇದು 86 ನೋಡಿ ಸರ್, 86,000 ಓಡಿದೆ. ಈಗ ಫೈನಲ್ ಒಂದು ರೇಟ್ ಮಾಡಿಸ್ಕೊಡ್ತೀವಿ ಅಂದ್ರೆ ಮಾಡಿಸ್ಕೊಡ್ತೀವಿ ಸರ್, ಒಂದು 20-30 ಸಾವಿರ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. 20-30 ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟ್ ಒಂದು ಆಲ್ಟೋ ಇದೆ. ಆಲ್ಟೋ ಯಾವ ಮಾಡೆಲ್ ಸರ್? ಇದು 2005 LXI, ಸೆಕೆಂಡ್ ಓನರು, TP, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್. ಓಕೆ, 46,000 ಓಡಿದೆ. ಶೋರೂಮ್ ಮೇಂಟೆನೆನ್ಸ್, ಗಾಡಿ ಟೈರು ಸೀಟ್ ಕವರು ಹಾಕ್ಸಿದ್ದಾರೆ, AC ಪವರ್ ಸ್ಟೀರಿಂಗ್ ಇದೆ. ಏನು ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಗಾಡಿ? ಒಂದು 75 ಹೇಳ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಸರ್? ಸ್ವಲ್ಪ ಹೆಚ್ಚು ಕಡಿಮೆ ಅಂದರೆ ಎಷ್ಟಕ್ಕೆ ಮಾಡಿಸ್ಕೊಡ್ಬೋದು? ಈ ಒಂದು 160 ಕೊಡ್ಬೋದು. 160 ಮಾಡಿಸ್ಕೊಡ್ಬೋದು. ಗಾಡಿ ಕಂಡೀಷನ್ ಬಗ್ಗೆ ಎಲ್ಲ ನೀವೇನು ಹೇಳ್ತೀರಾ ಸರ್? ಇದು ಚೆನ್ನಾಗಿದೆ ಸರ್, 46,000 ರನ್ ಆಗಿದೆ ಗಾಡಿ. ಒಂದು ಫೈನಲ್ ರೇಟ್ ಏನಾದರೂ ಹೇಳ್ತೀರಾ? ಹೇಳೋದಾದ್ರೆ ಹೇಳ್ಬೋದು ಸರ್. ಪಾರ್ಟಿ ಅವ್ರು ಹೇಳಿದ್ದಾರೆ 175 ಹೇಳಿದ್ದಾರೆ, 160 ರೇಂಜಿಗೆ ಕೊಡ್ಬೋದು ಸರ್. 160 ರೇಂಜಿಗೆಲ್ಲ ಮಾಡಿಕೊಡ್ತಾರೆ ಅಂತ ಹೇಳ್ತೀರಾ. ಸೊ ನೆಕ್ಸ್ಟು ನಮ್ಮ ಮುಂದೆ ಇದೆ ಸಾಕಷ್ಟು ಜನರ ಪ್ರೀತಿಯ ಪ್ರೀಮಿಯರ್ ಪದ್ಮಿನಿ. ಯಾವ ಮಾಡೆಲ್ ಸರ್ ಇದು ಗಾಡಿ? 86 ಮಾಡಲು ಸರ್. 86 ಮಾಡೆಲ್ಲು, ಗಾಡಿ ನಂಬರು 8696. ಗಾಡಿ ನಂಬರು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಹೇಳಿ ಸರ್. ಪವರ್ ಸ್ಟೇರಿಂಗ್ ಏನು ಬರಲ್ಲ ಸರ್. ಗಾಡಿ ಪೇಂಟಿಂಗ್ ಎಲ್ಲ ಒರಿಜಿನಾಲಿಟಿ ಇದೆ, ಹೆಚ್ಚಾಗಿ ಸಣ್ಣ ಪುಟ್ಟ ಮಾಡಿಸಿದ್ದಾರೆ. ಓಕೆ, ಗಾಡಿ ಇಂಟೀರಿಯರ್ ಎಲ್ಲ ನೋಡೋದಕ್ಕೆ ಹಿಂಗೆ ಈಗಲೂ ಹೆಂಗಿದೆ ಸರ್? ಏನು ಹೇಳ್ತಾ ಇದ್ದಾರೆ ಸರ್ ಈ ಗಾಡಿಗೆ? ಇದು 1.5 ಹೇಳ್ತಾರೆ ಸರ್, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 1.5 ಲಕ್ಷ ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದರಲ್ಲಿ ಪವರ್ ಸ್ಟೇರಿಂಗ್ ಬರಲ್ಲ, ಮತ್ತು ಗೇರ್ ಎಲ್ಲ ಚೇಂಜಸ್ ಇದರಲ್ಲಿ. ಗೇರ್ ಎಲ್ಲ ನೋಡಿ ಹೆಂಗೆ ಬರುತ್ತೆ ಅಂತ. ಸೊ ಈ ಥರ ಸಿಸ್ಟಮು ಗೇರು ಇದ್ರಲ್ಲಿ ಬರ್ತಾ ಇತ್ತು. ಅಂಬಾಸೆಡ್ರಲ್ಲೂ ಕೂಡ ಸೇಮ್ ಹ್ಯಾಂಡಲ್ಲೇ ಬರ್ತಾ ಇತ್ತು ಗೇರ್ ಎಲ್ಲ. ಆ ಥರ ಸಿಸ್ಟಮ್ ಇದು. ಮತ್ತು ಮೀಟ್ರ್ ನೋಡ್ಕೊ, ಮೀಟ್ರ್ ಕನ್ಸಲ್ ನೋಡ್ಕೊಳ್ಳಿ, ಈ ಥರ ಇದೆ ಸರ್. ಇವಾಗ ಈ ಗಾಡಿನ ಬಿಡೋದಾದರೆ ಒಂದು ರೇಟ್ ಹೇಳ್ತೀರಾ? ಕೊಡ್ಬೋದು ಸರ್, 130 ರೇಂಜಿಗೆ ಕೊಡ್ಬೋದು ಸರ್. 130 ರೇಂಜಿಗೆಲ್ಲ ಕೊಡ್ಬೋದು. ಹೌದು. ನೆಕ್ಸ್ಟ್ ಒಂದು ಹ್ಯುಂಡೈ ಗೆಟ್ಸ್ ಇದೆ. ಯಾವ ಮಾಡೆಲ್ ಸರ್ ಇದು? ಇದು 2005 ಸರ್. 2005. ಗಾಡಿ ಎಷ್ಟು ಚೆನ್ನಾಗಿದೆ ಸರ್? ಇದು 80,000 ಓಡಿದೆ ಸರ್. 80,000 ಓಡಿದೆ. ಹೌದು. ಗಾಡಿ ಕಂಡೀಷನ್ ಹೇಗಿದೆ? ಓನರ್ಶಿಪ್ಪು ಸರ್? ಓನರ್ ಸೆಕೆಂಡ್ ಓನರು. 1.5 ಹೇಳ್ತಾರೆ, 150 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಮಾಡ್ಕೋಬೇಕು. ಇನ್ಶೂರೆನ್ಸು FC? ಇನ್ಶೂರೆನ್ಸು FC ಮಾಡಿಸ್ಬೇಕು ಸರ್. FC ಮಾಡಿಸ್ಬೇಕು. FC ಲ್ಯಾಪ್ಸ್ ಆಗಿದೆ. ಇನ್ಶೂರೆನ್ಸ್ ರನ್ ಇದೆಯಾ ಸರ್? ಇನ್ಶೂರೆನ್ಸ್ ಇದೆ, ಥರ್ಡ್ ಪಾರ್ಟಿ ಇದೆ ಸರ್. ಥರ್ಡ್ ಪಾರ್ಟಿ ಇದೆಯಾ? ಹೌದು. ಗಾಡಿ ಫೀಚರ್ ಏನೇನಿದೆ ಸರ್? AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಇದೆ ಸರ್. ಈಗ ಈ ಗಾಡಿಗೆ ಏನು ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 150 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ. ಈಗ ನಮ್ಮ ಚಾನಲ್ ವ್ಯೂವರ್ಸಿಗೆ ಏನಾದರೂ ಕೊಡ್ತೀರಾ ಡಿಸ್ಕೌಂಟು? ಕೊಡೋಣ ಸರ್. ಎಷ್ಟು ಕೊಡ್ಬೋದು ಒಂದು ರೇಟ್ ಹೇಳ್ತೀರಾ? 135 ರೇಂಜಿಗೆ ಕೊಡ್ಬೋದು ಸರ್. 135 ರೇಂಜಿಗೆಲ್ಲ ಮಾಡಿಕೊಡ್ತೀರಾ. ನೆಕ್ಸ್ಟು ನಮ್ಮ ಎದುರುಗಡೆ ಒಂದು ಫೋರ್ಡ್ ಐಕಾನ್ ಇದೆ. ಯಾವ ಮಾಡೆಲ್ ಸರ್ ಇದು? ಸರ್ 2005 ಸೆಕೆಂಡ್ ಓನರು. 100,000 ಚಿಲ್ಲರೆ ಓಡಿದೆ. 100,000 ಚಿಲ್ಲರೆ ಓಡಿದೆ ಗಾಡಿ. ಹೌದು. ಹೆಂಗಿದೆ ಸರ್ ಗಾಡಿ ಕಂಡೀಷನ್? ಇದು ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಟೈರ್ ಒಂದು 2 ಹಾಕ್ಸ್ಕೋಬೇಕು. ಪೆಟ್ರೋಲ್ ಇದು? ಪೆಟ್ರೋಲ್ ಸರ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಇದೆ. ಓಕೆ, ಗಾಡಿ ಕಂಡೀಷನ್ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಗಾಡಿ ಇಂಜಿನ್ ಎಲ್ಲ ಚೆನ್ನಾಗಿದೆ, ಬಾಡಿ ಲೈನೆಲ್ಲ ಒಂದು ಸ್ವಲ್ಪ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಮಾಡಿಸ್ಕೋಬೇಕು. ಹೌದು, ಖಂಡಿತವಾಗ್ಲೂ ಸ್ಕ್ರಾಚಸ್ ಅಂತೂ ಕಾಣಿಸ್ತಾ ಇದೆ ಎಲ್ಲ ಕಡೆ. ಟೈರ್ ಕಂಡೀಷನ್ ಹೆಂಗಿದೆ ಸರ್? ಗಾಡಿ ಚೆನ್ನಾಗಿದೆ ಸರ್, 2 ಟೈರ್ ವೀಕ್ ಇದೆ. ನೀವು ಅದನ್ನು ಹಾಕ್ಸ್ಕೋಬೇಕು, ಹಾಕಿಸ್ಕೊಬೇಕು. ಈಗ ಏನು ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಸರ್ 100,000 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ. ಒಂದು ಫೈನಲ್ ರೇಟ್ ಯೂಟ್ಯೂಬ್ ಆಫರ್ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಬಂದು ಎತ್ಕೊಂಡು ಹೋಗೋದು. ಪಾರ್ಟಿ ಹೇಳ್ತಾರೆ 100,000 ಹೇಳ್ತಾರೆ, 90 ರೇಂಜಿಗೆ ಕೊಡಿಸ್ತೀವಿ ಸರ್. 90 ರೇಂಜಿಗೆಲ್ಲ ಕೊಡಿಸ್ತೀರಾ. ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಫೋರ್ಡ್ ಐಕಾನ್ ಇದೆ. ಇದ್ಯಾವ ಮಾಡೆಲ್ ಸರ್? ಇದು 2004 ಸರ್. ಡೀಸೆಲ್ಲು? ಡೀಸೆಲ್ಲು. ಥರ್ಡ್ ಓನರು. ಇನ್ಶೂರೆನ್ಸ್ ಇಲ್ಲ. 125 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 125 ಹೇಳ್ತಾ ಇದ್ದಾರೆ. ಗಾಡಿ ಇದೆಷ್ಟು ರನ್ ಆಗಿದೆ ಸರ್? ಇದು 1 ಚಿಲ್ಲರೆ ಓಡಿದೆ ಸರ್. 1 ಚಿಲ್ಲರೆ ಓಡಿದೆ ಈ ಗಾಡಿ ಕೂಡ. ಬಟ್ ಆ ಗಾಡಿ ಎಷ್ಟು ಸ್ಕ್ರಾಚಸ್ ಇಲ್ಲ ಈ ಗಾಡಿನಲ್ಲಿ. ಈ ಗಾಡಿ ಕಂಡೀಷನ್ ಹೆಂಗಿದೆ ಸರ್? ಡೀಸೆಲ್ ಗಾಡಿ ಆಗಿರೋದ್ರಿಂದ ಸಣ್ಣ ಪುಟ್ಟ ಆಯಿಲ್ ಚೇಂಜ್ ಮಾಡಿಸ್ಕೋಬೇಕು. ಒಂದು ಸ್ವಲ್ಪ ಕೆಲಸ ಇದೆ ಗಾಡಿನಲ್ಲಿ. ಈಗ ಇದಕ್ಕೆ ಹೇಳ್ತೀರಾ ಒಂದು ಫೈನಲ್ ರೇಟು ಸರ್? ಇದು ಕೊಡ್ಬೋದು, 1-10 ರೇಂಜಿಗೆ ಕೊಡ್ಬೋದು. 1-10 ರೇಂಜಿಗೆಲ್ಲ ಮಾಡಿಕೊಡ್ತೀರಾ. ನೆಕ್ಸ್ಟು ನಮ್ಮ ಮುಂದೆ ಒಂದು ಇಂಡಿಗೋ ಇದೆ, ಟಾಟಾ ಇಂಡಿಗೋ. ಯಾವ ಮಾಡೆಲ್ ಸರ್ ಇದು? 2004 ಸರ್. LS. LS. ಹೌದು, ಸೆಕೆಂಡ್ ಓನರು. ಇನ್ಶೂರೆನ್ಸ್ ಇಲ್ಲ. ಇದು 125 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಅಂದರೆ ಎಷ್ಟಾಗ್ಬೋದು? 1 ಲ್ಯಾಕ್ ರೇಂಜಿಗೆ ಕೊಡ್ಬೋದು. 1 ಲ್ಯಾಕ್ ರೇಂಜಿಗೆಲ್ಲ ಮಾಡಿಕೊಡ್ಬೋದಾ? ಇದರಲ್ಲಿ ಏನೇನು ಫೀಚರ್ ಬರುತ್ತೆ ಸರ್? AC ಪವರ್ ಸ್ಟೇರಿಂಗ್ ಬರುತ್ತೆ. ಫ್ರೆಂಡ್ಸ್, ಈಗ ನೆಕ್ಸ್ಟು ಲೋನ್ ವಿಚಾರ. ಆಲ್ರೆಡಿ ಪಾರ್ಟ್ 1 ನಾವು ಇದ್ರ ಬಗ್ಗೆ ಮಾತಾಡಿದ್ವಿ, ಬಟ್ ಆದ್ರೂ ಪಾರ್ಟ್ 2 ಒಂದ್ಸಲ ಕೇಳೋಣ ಅಂತ. ಯಾಕಂದರೆ ಸಾಕಷ್ಟು ಜನ ಆ ವಿಡಿಯೋ ನೋಡಿದವ್ರು ಈ ವಿಡಿಯೋ ನೋಡದೇ ಇರ್ತಾರೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಸರ್, ಲೋನ್ಸ್ ಬಗ್ಗೆ ಎಲ್ಲ ಏನು ಹೇಳ್ತೀರಾ ನೀವು? ಲೋನ್ಸ್ ಮಾಡಿಸ್ಕೊಡ್ತೀವಿ ಸರ್. 2012 ಮಾಡಲ ಮೇಲೆ ಲೋನ್ ಆಗುತ್ತೆ. 2012 ಮಾಡಲು ಮೇಲೆ ಮಾತ್ರ, ಅದಕ್ಕಿಂತ ಕೆಳಗಡೆ ಆಗಲ್ಲ ಸರ್. ಬೆಂಗಳೂರಲ್ಲಿ ಲೋನು ಹೊರಗಡೆ ಮಾಡಿಸ್ಕೊಡ್ತೀವಿ. ಒಂದು 60 ಕಿಲೋಮೀಟರ್ ಡಿಸ್ಟೆನ್ಸ್ ಇದ್ರೆ ಮಾಡಿಸ್ಕೊಡ್ತೀವಿ. ಗಾಡಿ ಕಂಡೀಷನ್ ಬಗ್ಗೆ ಎಲ್ಲ ಏನು ಗ್ಯಾರಂಟಿ ಕೊಡ್ತೀರಾ ಸರ್ ನೀವು? ಪಾರ್ಟಿ ಇಂಟು ಪಾರ್ಟಿ, ಎಲ್ಲ ಕಸ್ಟಮರ್ ಟು ಕಸ್ಟಮರ್ ಡೈರೆಕ್ಟ್ ಗಾಡಿಗಳು. ಇವ್ರ ಹತ್ರ ಯಾವುದು ಗಾಡಿ ಪರ್ಚೇಸ್ ಮಾಡಿ ಇವರು ಮಾಡ್ತಾ ಇಲ್ಲ, ಎಲ್ಲ ಕಂಪ್ಲೀಟ್ ಆಗಿ ಕಸ್ಟಮರ್ ಗಾಡಿಗಳು.
ಗ್ಯಾರಂಟಿ ಯಾವುದು ಕೊಡ್ತಾ ಇಲ್ಲ ನೀವು? 40 into 40 ಸರ್, ನಾವು ಯಾವ ಗ್ಯಾರಂಟಿ ಕೊಡಲ್ಲ. ನೀವು ಯಾರು ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡ್ಸ್ಕೊಂಡು ತಗೋಬೋದು. ಎಷ್ಟು ಬೇಕಾದ್ರೂ ಗಾಡಿನ ಯಾವ ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡ್ಸ್ಕೊಂಡು ತಗೊಂಡು ಚೆಕ್ ಮಾಡಿಸಿ ಗಾಡಿ ತೊಗೊಂಡೋಗ್ಬೋದು. ನಾವು ಚೆಕ್ ಮಾಡಿಸಿರ್ತೀವಿ, ನೀವು ಒಂದ್ಸಲ ಚೆಕ್ ಮಾಡ್ಸ್ಕೊಂಡು ತೊಗೊಂಡೋದ್ರೆ ನಿಮ್ದು ಒಂದ್ಸಲ ಚೆಕ್ ಮಾಡಿಸಿ ತೊಗೊಂಡೋಗ್ಬೇಕು. ಈಗ ಫ್ರೆಂಡ್ಸ್, ನಿಮಗೆ ಇನ್ನೂ ಏನಾದರೂ ಎಕ್ಸ್ಟ್ರಾ ಯಾವುದಾದ್ರೂ ಗಾಡಿ ಬಗ್ಗೆ ಡೀಟೇಲ್ಸ್ ಬೇಕು ಅಥವಾ ಏನಾದರೂ ತಿಳ್ಕೊಬೇಕು ಅಂದರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಇವರ ನಂಬರನ್ನು ಕೊಟ್ಟಿರ್ತೀನಿ ನಾನು. ಡಿಸ್ಕ್ರಿಪ್ಷನ್ ಹೇಗೆ ನೋಡೋದು ಅಂತ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ಟೈಟಲ್ ಇರುತ್ತಲ್ವಾ, ನಾನು ಬರೆದಿರ್ತೀನಿ ನೋಡಿ, ಕಾರುಗಳ ಬೆಲೆ ಪ್ರಾರಂಭವಾಗೋದು ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದು ಕ್ಲಿಕ್ ಮಾಡಿದ ತಕ್ಷಣ ಡಿಸ್ಕ್ರಿಪ್ಷನ್ ಕೆಳಗಡೆ ಓಪನ್ ಆಗುತ್ತೆ. ಇಲ್ಲಿ ಲೊಕೇಶನ್ನು ಅಡ್ರೆಸ್ಸು ಎಲ್ಲ ಕಂಪ್ಲೀಟಾಗಿ ಅಲ್ಲಿರುತ್ತೆ. ಸೊ ನೀವು ಕಾಲ್ ಮಾಡಿ ಯಾವುದೇ ರೀತಿ ಎನ್ಕ್ವೈರೀಸ್ ಇದ್ರೂ ಕೂಡ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.